ನಾವು ಸಿನಿಮಾಗೆ ಹೋಗೋ ಟೈಮ್ ಕರೆಕ್ಟ್ ಆಗಿ ಮಳೆ ನಿಂತು ಹೋಗ್ಬೇಕು, ನಾವು ಮಲಕ್ಕಂಡ ಮೇಲೆ ಮಳೆ ಬರಬೇಕು. ಹಂಗೆಲ್ಲ ಇಲ್ಲ, ಇದು ಪ್ರಕೃತಿ, ಮಳೆ ಬಂದಿದೆ, ಅನಾಹುತಗಳಾಗಿದೆ, ಸಾಕಷ್ಟು ರಸ್ತೆಗಳು ಹಾಳಾಗಿದೆ, ಮನೆಗಳು ಬಿಟ್ಟು ಹೋಗಿದೆ. ಇವೆಲ್ಲದಕ್ಕೂ ಕೂಡ ಸರ್ಕಾರ, ನಾವು ಮನೆ ಬಿದ್ದಂಥವ್ರಿಗೆ 5 ಲಕ್ಷ ರೂಪಾಯಿ, ಯಾರ್ಯಾರು ಮನೆ ಬಿದ್ದಿದೆ ಅವ್ರು ಬಡವರಿಗೆಲ್ಲರಿಗೂ 5 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿ, 50,000 ರೂಪಾಯಿ, ಇದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಕೆಲಸವನ್ನ ಮಾಡಿದ್ದೀವಿ. ಯಾರು ಮನೆಗೆ ನೀರು ನುಗ್ಗಿದೆ ಅವ್ರಿಗೂ 10,000 ರೂಪಾಯಿ ಕೊಡುವಂತೆ ನಮ್ಮ ಸರ್ಕಾರ ನಾವು ಮಾಡಿದ್ದೀವಿ. ಹಿಂದೆ ಇರಲಿಲ್ಲ, ಇದನ್ನ ಹಿಂದೆ ಇರಲಿಲ್ಲ. ಹಿಂದೆ ಕೊಟ್ಟರು ಕೂಡ 95,000 ರೂಪಾಯಿ ಮಾತ್ರ ಕೊಡ್ತಾ ಇದ್ದೀವಿ NDRF ರೂಲ್ಸ್ ಪ್ರಕಾರ. ಈಗ ನಾವು 5 ಲಕ್ಷ ನಾವು ಮಾಡಿದ್ದೀವಿ. ಉಳಿದಂತ ಕಾಮಗಾರಿಗಳೇನಿದೆ ಅದು ಕೂಡ ವೇಗವಾಗಿ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡೋಣ. ಈ ಮಳೆ ಬಂದಿದ್ದರಿಂದ ನಾನು ನಿನ್ನೆ ವಿಧಾನಸಭೆಯಲ್ಲೂ ಹೇಳಿದ್ದೆ, 3.5 ಮೀಟರ್ ಇಡೀ ರಾಜ್ಯದಲ್ಲಿ ಗ್ರೌಂಡ್ ವಾಟರ್ ರೈಸ್ ಆಗಿದೆ. ಇಡೀ ರಾಜ್ಯದಲ್ಲಿ, ನಮ್ಮ ಬಾವಿಯಲ್ಲ, ನಮ್ಮ ಬೋರ್ವೆಲ್ ಅಲ್ಲ, ಇಡೀ ರಾಜ್ಯದಲ್ಲಾಗಿದೆ. ಇವತ್ತು ಕೆರೆಗಳು, ನಮ್ಮಲ್ಲಿರುವಂತಹ ಕೆರೆಗಳೇನಿದೆ 100% ಕೆರೆಗಳು ತುಂಬಿರುವಂಥದ್ದು, ಸುಮಾರು 60% ಹೆಚ್ಚು ತುಂಬಿದೆ. ಆಲ್ಮೋಸ್ಟ್ ಆಲ್ 77% ಆವರೇಜ್ ಮಾಡಿದ್ರೆ 77% ಎಲ್ಲ ಕೆರೆಗಳು ತುಂಬಿದೆ, ಎಲ್ಲ ಡ್ಯಾಮ್ಗಳು ತುಂಬಿದೆ. ಮೈಸೂರು ಫೇಮಸ್ ಯಾವುದಕ್ಕೆ ಅಲ್ಲ, ತಮಿಳ್ನಾಡು ಖ್ಯಾತಿಗೆ, KRS ಗೆಲ್ಲ ಇಷ್ಟೊತ್ತು ಶುರುವಾಗಿರೋದು. ಏಪ್ರಿಲ್ ಮೇ ಬಂತು ಅಂದ್ರೆ ತಮಿಳ್ನಾಡು ಖ್ಯಾತೆ ಯಾರೇ ಇರಲಿ, ಜಯಲಲಿತಾ ಇರಲಿ, ಕರ್ಣ ಎಲ್ಲ ಶುರು ಮಾಡಿ ಗಲಾಟೆ, ಹೋರಾಟ, ಕೋರ್ಟು, ಕಟ್ಲೆ, ಒಡೆದಾಟ, ಸ್ಟ್ರೈಕು. ನಾವೊಂದು ನಿಯೋಗ ಹೋಗೋದು ಪ್ರೈಮ್ ಮಿನಿಸ್ಟರ್ ಹತ್ರ, ಅವರೊಂದು ನಿಯೋಗ ಹೋಗೋದು, ಕೋರ್ಟ್ಗಳು ಅಲದಾಟ ಎಲ್ಲ ಇತ್ತು. ಅದೇನೋ ಗೊತ್ತಿಲ್ಲ, BJP ಸರ್ಕಾರ ಬಂದ್ರೆ ಮಳೆ ಬ್ಯಾಡ ಬೇಡ ಅಂತ ಸ್ವಲ್ಪ ಸಾಕು ಬೇಡ ಅಂತ ಹೇಳಿದ್ರೆ 3 ವರ್ಷದಿಂದ ಕೂತು ಎಲ್ಲ ಡ್ಯಾಮ್ಗಳು ತುಂಬಿದೆ, ಎಲ್ಲ ಡ್ಯಾಮ್ಗಳು ಎಲ್ಲ. ನೀವು ಕೋಲಾರ ಕೇಳಿದಿರ, ನೋಡಿದಿರಲ್ಲ, ಕೋಲಾರ ಚಿಕ್ಕಬಳ್ಳಾಪುರ 40 ವರ್ಷ ಆಗಿತ್ತು, 40 ವರ್ಷ ಕೆರೆನೇ ತುಂಬಿರಲಿಲ್ಲ, ಬರೀ ಜಾಲಿ ಮರ ಬೆಳ್ಕೊಂಡ್ಬಿಟ್ಟಿ, ಬರೀ ಜಾಲಿ ಮರ, ಎಲ್ಲೋಗೋ ಜಾಲಿ ಮರ. ಈಗ ಎಲ್ಲ ಕೆರೆ ತುಂಬಿ ಓಡಿ ಹೊಟ್ಟೋಗ್ಬಿಟ್ಟು. ಈಗ ಹೇಳಿ, BJP ಬಂದ್ರೆ ಮಳೆಗಾಲ, ಕಾಂಗ್ರೆಸ್ ಬಂದ್ರೆ ಬರಗಾಲ. ಮಳೆಗಾಲ, ಕಾಂಗ್ರೆಸ್ ಬಂದ್ರೆ ಬರಗಾಲ. ಅಂಕಿಅಂಶ ಕೊಟ್ಟಿದ್ದೀನಿ ನಾನು 2014-15 ಬರಗಾಲ, ಕುಡಿಯಕ್ಕೆ ನೀರಿಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಕೆರೆಗಳಲ್ಲಿ ನೀರಿಲ್ಲ. ಗೊತ್ತಿಲ್ಲ, ನಮ್ಮ ಮಹಿಮೆ ಅಂತಲ್ಲ, ದೇವರು, ನಾನು ಅದೇ ಹೇಳಿದೆ, ದೇವರು ನಮ್ಮ ಮೇಲೆ ಕರುಣೆ ಇದೆ, ನಮ್ಮ ಮೇಲೆ ಅದಕ್ಕೆ ಮಳೆಯನ್ನ, ಒಳ್ಳೆ ಮಳೆಯನ್ನ ಕೊಟ್ಟಿದ್ದಾರೆ. ದೇವ್ರನ್ನ ಧನ್ಯವಾದ ನಾವು ಹೇಳಬೇಕಾಗ್ತದೆ ದೇವ್ರಿಗೂ ಕೂಡ. ಆದ್ರಿಂದ ನಾವು ಈ ಸರ್ಕಾರ ಜನರ ಪರವಾಗಿ ಕೆಲಸ ಮಾಡುವಂಥದ್ದು. ಸರ್, ಚುನಾವಣೆ ಬಂದಾಗ ಟೀಕೆ ಟಿಪ್ಪಣಿ ಇವೆಲ್ಲ ಕಾಮನ್, ಬಂದಾಗ ಜೋರ್ ಜೋರಾಗಿ ಮಾಡ್ತಾರೆ. ಆದ್ರೆ ನಿಜವಾಗಿ ಇವತ್ತು ರಾಮದಾಸ್ ಏನ್ ಕೆಲಸ ಮಾಡಿದ್ದಾರೆ, ಅದು ಜನರ ಮನೆಯನ್ನ ತಲುಪುವಂತ ಕೆಲಸ ಮಾಡಿದ್ದಾರೆ, ಜನರ ಮನವನ್ನ ಮುಟ್ಟುವಂತ ಕೆಲಸ ಮಾಡಿದ್ದಾರೆ, ಜನಕ್ಕೆ ಬೇಕಾಗಿರುವಂತ ಕೆಲಸವನ್ನ ಮಾಡಿದ್ದಾರೆ. ಈ ತರದ ಕೆಲಸ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮಾಡಬೇಕು. ಮೊನ್ನೆ ತಾನೆ SM ಕೃಷ್ಣ ಅವರು ಕೂಡ ಬಂದು ಹೋಗಿದ್ದಾರೆ, ನಮ್ಮ ಸಂತ್ರ ಮಿನಿಸ್ಟರ್ ರಾಧಾ ಜೋಶಿ ಅವರು ಬಂದು ಹೋಗಿದ್ದಾರೆ. ನಮ್ಮೆಲ್ಲರ ದೃಷ್ಟಿ ಇರೋದು ಜನಕ್ಕೆ ರೀಚ್ ಆಗುವಂತ ಯೋಜನೆಗಳನ್ನ ನಾವು ತರೋ ಮುಖಾಂತರ ಇನ್ನಷ್ಟು ಜನಪರವಾದಂತ ಕೆಲಸ ಮಾಡೋದು ನಮ್ಮ ಸರ್ಕಾರದ ಆ ಗುರಿ ಇದೆ. ಆ ಗುರಿಯನ್ನ ನಾವೆಲ್ಲರೂ ಸೇರಿ ನಾವು ಮಾಡೋಣ ಅಂತೇಳಿ ಮತ್ತೊಮ್ಮೆ ಇವತ್ತು 234 ಜನಕ್ಕೆ ಚಿಂತನೆ ಕೊಡ್ತಾ ಇದ್ದೀವಿ. ಮೈಸೂರು ತಾಲೂಕಲ್ಲಿ ಸುಮಾರು 1,18,736 ಪಿಂಚಣಿದಾರರಿದ್ದಾರೆ. ಇನ್ನಷ್ಟು ಯಾರ್ಯಾರಿಗೆ ಮಿಸ್ ಆಗಿದೆ, ಮಿಸ್ ಆಗಿರುವಂತವ್ರು ಕೂಡ ಈ ಪಿಂಚಣಿ ವ್ಯವಸ್ಥೆಯನ್ನ ತಲುಪುವಂತಕ್ಕೆ ಕ್ರಮ ವಹಿಸ್ತೀವಿ ನಾವು. ಈ ಒಂದು ಸಮಾರಂಭದಲ್ಲಿ, ಮೋದಿ ಉತ್ಸವದಲ್ಲಿ ನಾನು ಬಂದು ಈ ಬಡವರ ಯೋಜನೆ
ನಮ್ದು ಯಾವುದು ಸಾಹುಕಾರ ಯೋಜನೆ ಇಲ್ಲ, ಕಂದಾಯ ಇಲಾಖೆದು ಎಲ್ಲ ಬಡವರದೆ ಅಂಗವಿಕಲರದು ವಯಸ್ಸಾಗಿರುವಂತ ಅಜ್ಜ ಅಜ್ಜಿದ್ದೀರು, ಯಾರೋ ನೋವು ಮಾಡಿಬಿಟ್ಟು ಆಸಿ ಬ್ಯಾಗ್ ಕೊಡ್ತಾರಲ್ಲ ಹೆಣ್ಣು ಮಕ್ಕಳಿಗೆ, ಆಸಿಡ್ ಹಾಕಿ ಆ ಹೆಣ್ಣು ಮಕ್ಕಳ ದಾರಿಯನ್ನು ಓಡಾಡಕ್ಕಾಗಲ್ಲ. ಆ ರೀತಿ ಇರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ನಾವು ಫಸ್ಟ್ ಟೈಮ್ 10,000 ರೂಪಾಯಿ ಕೊಡ್ತಾ ಇದ್ದೀವಿ, ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ, ಪ್ರತಿ ತಿಂಗಳು 10,000 ರೂಪಾಯಿ ನಾವು ಮಾಡಿದ್ವಿ, ಇಲ್ಲೇ 3,000 ರೂಪಾಯಿ ಕೊಡ್ತಾ ಇದ್ವಿ, 3,000 ರೂಪಾಯಿ ಆ ಮೆಡಿಸನ್ಗೆ ಪ್ರತಿ ತಿಂಗಳು ಆಸಿಡ್ ಬಿದ್ದಂತವ್ರನ್ನ ನೀವು ನೋಡ್ಬೇಕಂತವ್ರನ್ನ ನೀವು ನೋಡ್ಬೇಕು ಅವ್ರನ್ನ ನಾವು ತಲೆಯಲ್ಲಿ ಕೂದಿರಲ್ಲ ಎಲ್ಲ ಬಿದ್ದೋಗ್ತಾರೆ, ಬಾಯಿಗೆ ಆಸಿಡ್ ಹಾಕಿರ್ತಾರೆ, ಬಾಯಿ ತೆಗಿಯಕ್ಕಾಗಲ್ಲ, ಉಸಿರಾಡಕ್ಕಾಗಲ್ಲ, ಮೈಗೆಲ್ಲ ಆಸಿಡ್ ಬಿದ್ದು ಸುಟ್ಟು ಹೋಗಿರ್ತದೆ. ಇಂಥ ಪರಿಸ್ಥಿತಿಯಲ್ಲೂ ಅವರು ಜೀವನ ನಡೆಸುವಂಥದ್ದಕ್ಕೆ ಅವರಿಗೆ 10,000 ರೂಪಾಯಿ ನಾವು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ನಾವು ಇನ್ಮೇಲೆ ಹೇಳಿದ್ದೀವಿ ನಮ್ಮೆಲ್ಲ ಡಿ ಸಿಗಳು ಯಾರ್ಯಾರು ಆ ಥರ ವಿಕ್ಟಿಮ್ಸ್ ಇದ್ದಾರೋ ಅವರೆಲ್ಲರಿಗೂ ನೀವಿರೋ ಕಡೆ ಸೈಟ್ಗಳನ್ನು ಕೊಡಿ, ಫ್ರೀಯಾಗಿ ಸೈಟ್ಗಳನ್ನು ಕೊಡಿ, ಬದುಕುವಂಥ ಅವಕಾಶ ಕೊಡಿ. ಯಾವನೋ ಪಾಪಾತ್ಮದ ಯಾವನೋ ಒಬ್ಬ ಕೊಲೆಗಳಿಂದ ಮಾಡಿರುವಂಥ ತಪ್ಪಿಗೆ ಆ ಹೆಣ್ಣುಮಗಳು ಸಾಯಬಾರದು. ನಾನು ನೋಡ್ತಾ ಬಂದೆ ಮುಸ್ಲಿಂ ಜನಾಂಗದಲ್ಲೂ ಜಾಸ್ತಿ ಯಾಸಿಡ್ ಹಾಕಿರುವಂಥದ್ದು. ಮೊನ್ನೆ ನಾನು ವಿಧಾನಸೌಧದಲ್ಲಿ ಕೊಟ್ಟಾಗ 3-4 ಜನ ಮುಸ್ಲಿಂ ಹೆಣ್ಮಕ್ಳು ಬಂದಿದ್ವಿ, 20 ವಯಸ್ಸಿನಲ್ಲಿ ಆಸಿಡ್ ಹಾಕಿರೋದು. ನಾನು ಅವಳಿಗೆ ಪತ್ರ ಕೊಟ್ಟಾಗ ಅವಳಿಗೆ 45 ವರ್ಷ, ಅಂದ್ರೆ 25 ವರ್ಷ ಆ ಸ್ಥಿತಿಯಲ್ಲೇ ಬರ್ತವೆ. ನಾನು ಅಂತ ಬರಬೇಕಾದ್ರೆ ನೂಕ್ಕೆ ಇದು ಏನು ವೆಂಟಿಲೇಟರ್ ಥರ ಹಾಕೊಂಡು ಬಂದಿದ್ದು ಅವನು, ಯಾಕಮ್ಮ ಅಂತಂದ್ರೆ ಹಿಂಗೆ ಇರ್ಬೇಕು ಸರ್ ನಾನು ತೆಗೆದ್ರೆ ಸತ್ತೋಗ್ತೀನಿ ಅಂತ. 25 ವರ್ಷ ಹಂಗೆ ಬರ್ತಿದ್ದ, ಯಾವ ಸರ್ಕಾರನೂ ಅವ್ರನ್ನ ಕಣ್ಣು ನೋಡಿಲ್ಲ. ನಮ್ಮ ಸರ್ಕಾರ ಅವ್ರ ಪರವಾಗಿ ನಿಂತಿದೆ, ನಿಮ್ ಜೊತೆ ನಾವಿದ್ದೀವಿ ಅಂತ ನಾವು ಅವರು ಕೂಡ ಹೇಳಿದ್ವಿ. ಅದಕ್ಕೋಸ್ಕರ ಈ ಥರದ ದೌರ್ಜನ್ಯಕ್ಕೆ ಒಳಗಾದವ್ರಿಗೂ ಕೂಡ ನಾವು ಹೆಚ್ಚಿನ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಇವತ್ತು ಮತ್ತೊಮ್ಮೆ ರಾಮದಾಸ್ ಅವರು ಈ ಥರದ ಹೊಸ ಹೊಸ ಏನಾರ ಒಂದು ಹುಡುಕ್ತಾ ಇರ್ತಾರೆ, ಹೊಸ ಹೊಸ ಯೋಜನೆಗಳನ್ನ ಹುಡುಕಿ ಹೊಸ ಹೊಸ ಕಾರ್ಯಕ್ರಮ ನಾವು ಕಲಿಯುವಂಥವ್ರಿಗೆ ನಾನು ಮೊನ್ನೆ ಅಲ್ಲಿ ಬಂದಿಲ್ಲ ಅಂದ್ರೆ ಅದು ಯೋಜನೆಗೆ ಒಂದು ಚಾಲನೆ ಕೊಡೋಕ್ಕೆ ಸಾಧ್ಯ ಆಗ್ತಾರೆ. ಆ ದೃಷ್ಟಿಯಿಂದ ಈ ಥರದ ಯೋಜನೆಗಳು ಹೆಲ್ತ್ ಕ್ಯಾಂಪು ಇವೆಲ್ಲ ಮಾಡೋ ಮುಖಾಂತರ ಈ ಕಾನ್ಸ್ಟಿಟ್ಯೂನ್ಸಿ ಜನ ಮರೆಯದ ಒಬ್ಬ ಮರೆಯಲಾದ ಒಬ್ಬ ಶಾಸಕರನ್ನ ತಾವು ಪಡೆದಿದ್ದೀರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಹೇಳಿ ನಮ್ಮ ಬಂಧುಗಳೇ ಭಾರತೀಯ